इवत्तु अनेक संदर्भगळल्लि मंगळूरु उत्तरदल्लि नानु माडिदेने नावु माडिदेवे नावु माडिदेवे अंत हेळिद ओक्त नोड्ता अवलोकन माडिदाग एनु ई हिंदिन शासकरु ई क्षेत्रक्के एनु माडिदारे अंत हेळिद्रे सामरस्यदिंद बदुकुवंत ई ओंदु क्षेत्रदल्लि ओंदु गोंदलवाद वातावरण निर्माण माडिदारे होरत्तु यावुदे अभिवृद्धियल्लि इल्लि माडलिक्के अवरु होगलिल्ल ನಾನು ವೈಯಕ್ತಿಕವಾಗಿ ಯಾರನ್ನು ದೂಷಿಸುವಂತ ಜಾಯಮಾನ ಇಟ್ಟುಕೊಂಡಿಲ್ಲ ಆದರೆ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೋಗುವಾಗ ಒಬ್ಬ ಪ್ರಜ್ಞಾವಂತ ಒಬ್ಬ ವಿದ್ಯಾವಂತನಾಗಿದ್ದುಕೊಂಡು ಡಾಕ್ಟರ್ ಆಗಿದ್ದುಕೊಂಡು ಈ ದೇಶದಲ್ಲಿ ಈ ಸಂವಿಧಾನವನ್ನು ಎತ್ತಿ ಹಿಡಿಯುವ ಮೂಲಕ ವಿದ್ಯಾವಂತರ ವಿವೇಕ ಯುವತಿಯರಿಗೆ ಈ ಕ್ಷೇತ್ರದಲ್ಲಿ ಏನು ಯೋಜನೆಗಳನ್ನು ನಾನು ರೂಪುಗೊಂಡಿದ್ದೇನೆ ಅಂತೋದನ್ನು समाज के तिली हेला बैकाद जवाबदारी शासक क्षेत्र भिन्नमत वैत वातावरण सृष्टिमुं सामाजिकवा व्यवस्था हाड़गेड़ कार्यक्रम होरतु शासकन राजधर्म पालसदे क्षेत्र गोंदल वातावरण निर्माण इनू हेतनी ಒಂದನೇದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ಒಂದು ಸರ್ಕಾರ ತಂದ್ರೆ ಅದನ್ನು ಆ ನಂತರದ ಯಾವ ಜನಪ್ರತಿನಿಧಿ ಯಾವ ಪಕ್ಷದವ ಇರುವ ಅಂತ ಮುಖ್ಯ ಅಲ್ಲ ಆದರೆ ಅದ ನಂತರ ಬರುವದ ಶಾಸಕರು ಅಥವಾ ಜನಪ್ರತಿನಿಧಿ ಅದನ್ನು ಮುಂದುವರಿಸಿ ಹೋಗಿಕೊಂಡು ಬೇಕಾದ್ದು ಅವನ ರಾಜಧರ್ಮ ಆಗಿದೆ ಇದನ್ನು ಉಲ್ಲೇಖ ಮಾಡಿ ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ ಸುರತ್ಕಲ್ ಮಾರ್ಕೆಟ್ ಇರಬಹುದು ಅಥವಾ ಕೃಷ್ಣಾಪುರ ಮಾರ್ಕೆಟ್ ಇರಬಹುದು ಈ ಮಾರ್ಕೆಟ್ ಅನ್ನು ಅದನಂತರದ ಅವಧಿಯಲ್ಲಿ ಕಳೆದ 5 ವರ್ಷದ ಅವಧಿಯಲ್ಲಿ ಏನೋ ಹಿಂದಿನ ಶಾಸಕರು ಹಿಂದಿನ ಪಕ್ಷದವರು ಮಾಡಿದಂತ ಅಂತ ಹೇಳಿ ಮಟ್ಟಿನಲ್ಲಿ ಅದು ನನಗೆ ಅದರಿಂದ ಯಾವುದೇ ಲಾಭಕರವಾದ ವಾತಾವರಣ ನಿರ್ಮಾಣ ಆಗುವುದಿಲ್ಲ ಅಂತ ಹೇಳಿ ಅದನ್ನು ಇಷ್ಟವರೆಗೆ ಯಾವುದೇ ಅನುದಾನ ತಂದು ಮಾಡಲಿಲ್ಲ ಒಂದನೇ ಕೃಷ್ಣಾಪುರ ಕಾಟಿಪಳ್ಳದಲ್ಲಿ ಇನ್ನೊಂದು ಮಾರ್ಕೆಟ್ ಇದೆ ಅದರ ಜೊತೆಯಲ್ಲಿ ಅದಕ್ಕೆ ಪೂರಕವಾಗಿ ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಈ ಹಿಂದಿನ ಅದಕ್ಕಿಂತ ಹಿಂದಿನ ಶಾಸಕರು ಇವತ್ತು ಏನು ಜನತಾ ದಳದಿಂದ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಿಂತಿದ್ದಾರೋ ಅವರು ಹೇಳ್ತಾರೆ ನಾನು ಮಾಡಿದ್ದು ಅಂತ ನಾನು ಎಂಬ ಪದ ಇಲ್ಲಿ ಉಲ್ಲೇಖವೇ ಆಗುವುದಿಲ್ಲ ಮಂಗಳೂರು ಮಹಾನಗರಪಾಲಿಕೆಯ ವ್ಯಾಪ್ತಿಯಲ್ಲಿ ಇರುವಂತ ಯಾವುದೇ ಒಂದು ಸೊತ್ತು ಯಾವುದೇ ಒಂದು ಜಾಗ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಪರಿಷತ್ತೇ ಮುಖ್ಯಸ್ಥ ಆಗಿದೆ ನಾವು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸುರತ್ಕಲ್ ಮಾರ್ಕೆಟ್ ಮತ್ತು ಕೃಷ್ಣಾಪುರ ಮಾರ್ಕೆಟ್ ಕದ್ರಿ ಮಾರ್ಕೆಟ್ ಕಂಕನಾಡಿ ಮಾರ್ಕೆಟ್ ಮತ್ತು ಉರ್ವ ಮಾರ್ಕೆಟ್ ಮತ್ತು ಉರ್ವ ಸ್ಟೋರ್ ಮಾರ್ಕೆಟ್ ಮತ್ತು ಸೆಂಟ್ರಲ್ ಮಾರ್ಕೆಟ್ ಈ ಮಾರ್ಕೆಟ್ ಗಳನ್ನು ಸರ್ಕಾರದ ಅನುದಾನ ಅಥವಾ ಸರ್ಕಾರದಿಂದ ಲೋನ್ ಪಡೆಯುವ ಮೂಲಕ ಮಾಡುವುದು ಅಥವಾ ಪಿಪಿಪಿ ಮಾಡೆಲ್ ಅಲ್ಲಿ ನಾವು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವ ಏನು ಪರಿಷತ್ತಿನ ಇದಾಗಿದೆ ಪರಿಷತ್ ನಿರ್ಣಯ ಆಗಿದೆ ಆ ನಿರ್ಣಯ ಮೇಲೆ ಸರ್ಕಾರ ಅದನ್ನು ಗಮನ ಹರಿಸಿ ಈ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಕೆಲವು ನಗರಪಾಲಿಕೆಯ ಏನು ಮಾರ್ಕೆಟ್ ಇದೆ ಅದನ್ನು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಸುರತ್ಕಲ್ ಮಾರ್ಕೆಟ್ ಗೆ ಸರ್ಕಾರ ಅನುದಾನ ಕೊಡುವ ಮೂಲಕ ಅದನ್ನು ಮಾಡಿದೆ ಅದರ ಜೊತೆಯಲ್ಲಿ ಉಳಿದ ಕೆಲವು ಮಾರ್ಕೆಟ್ ಅನ್ನು ಕುಡ್ಸಂಪಿನಿಂದ ನಾವು ಲೋನ್ ಪಡೆಯುವ ಮೂಲಕ ಮಾಡಿದ್ದೇವೆ ಆದ್ರಿಂದ ಇಲ್ಲಿ ನಾನು ಎಂಬಂತ ಹೇಳುವಂತ ಪದ ಇಲ್ಲಿ ಉಲ್ಲೇಖ ಆಗಬಾರದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ಒಂದು ನೇರವಾಗಿ ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರೆ ಕಳೆದ 4 ವರ್ಷದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಏನು ಟಾಲ್ ಗೇಟ್ ನ ಹೋರಾಟವನ್ನು ಮಾಡಿದ್ದಾರೋ ಇದು ಸಾರ್ವಜನಿಕರಿಗೆ ಸೌಕರ್ಯ ಒದಗಿಸಲಿಕ್ಕೆ ಮಾಡುವಂತ ವ್ಯವಸ್ಥೆ ಆದರೆ ಈ ವ್ಯವಸ್ಥೆಯ 4 ವರ್ಷಗಳ ಹೋರಾಟದಲ್ಲಿ ಎಲ್ಲಾ ರಾಜ್ಯದ ಪಕ್ಷಗಳು ಒಗ್ಗೂಡಿ ಅಲ್ಲಿ ಹೋರಾಟ ಮಾಡಿದರು ಆದರೆ ಎಲ್ಲಿಯಾದರೂ ಶಾಸಕರು ಅವರ ಹೋರಾಟದಲ್ಲಿ ಅವರ ಅಹೋರಾತ್ರಿ ಸತ್ಯಾಗ್ರಹದಲ್ಲಿ ಭಾಗಿಯಾದ ದಿನ ಇದೆಯಾ ಸಾರ್ವಜನಿಕರ ಬಗ್ಗೆ ಅಷ್ಟು ಕಾಳಜಿ ಅವರಿಗೆ ಇದ್ದಿದ್ರೆ ಅವರು ಖಂಡಿತವಾಗಿಯೂ ಅಲ್ಲಿ ಭಾಗವಹಿಸುತ್ತಿದ್ದರು ಒಂದನೇ ಸಾರ್ವಜನಿಕರ ಬಗ್ಗೆ ಚಿಂತನೆ ಇಲ್ಲ ವೇದಿಕೆಯಲ್ಲಿ ಇನ್ನೊಬ್ಬರ ಬಗ್ಗೆ ಗೂಬೆ ಕೂರಿಸುವಂತ
ಇನ್ನೊಬ್ಬರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತ ಮಾತುಗಳನ್ನು ಆಡುವಂತ ಅವರ ನನ್ನ ಲೆಕ್ಕದಲ್ಲಿ ಅವರಂತೂ ಅವರು ಆ ಮಾತನ್ನೆಲ್ಲ ಹೇಳಬಾರದು ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಈ ಕ್ಷೇತ್ರಗಳ ಜಿಲ್ಲೆಯಲ್ಲಿ ಇರುವಂತ ಒಬ್ಬ ಡಾಕ್ಟರ್ ಆಗಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿಯಾಗಿ ಅವರೊಂದು ಸಂಸ್ಥೆಯ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ ಅನುಭವ ಉಳ್ಳವರು ಆದರೆ ಇಲ್ಲಿ ಎರಡನೇದಾಗಿ ನಾನು ಹೇಳುವುದು ನಾಲ್ಕು ವರ್ಷದ ಹಿಂದೆ ಜಿಲ್ಲಾಧಿಕಾರಿಯವರ ಮುಖೇನ ನ್ಯಾಷನಲ್ ಹೈವೇ ಅಥಾರಿಟಿ ಕೂಳೂರು ಬ್ರಿಡ್ಜ್ ಮಾಡಲಿಕ್ಕೆ ಈ ಇರುವ ಹಿಂದೆ ಇರುವಂಥ ಎರಡು ಬ್ರಿಡ್ಜ್ಗಳಲ್ಲಿ ಒಂದು ಅಸಂಪರ್ಕವಾಗಿ ಸರಿಯಾಗಿಲ್ಲ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಾರಂಭವಾಗಿದೆ ನಾನಿಲ್ಲಿ ಎರಡು ಉಲ್ಲೇಖ ಮಾಡ್ತೇನೆ ಎರಡನ್ನು ಒಟ್ಟಿಗೆ ಉಲ್ಲೇಖ ನಿಮಗೆ ಮಾಡ್ತೇನೆ ಏನು ಅಂತ ಹೇಳಿದರೆ ಸುರತ್ಕಲ್ ಏನು ಫ್ಲೈಓವರ್ನ ಅಡಿಯಲ್ಲಿ ಕಾಂಕ್ರೀಟೀಕರಣ ಮಾಡಲಿಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿ ಇವರಿಗೆ ತಿಂಗಳೊಳಗಾಗಿ ಪರ್ಮಿಷನ್ ತೆಗೆದುಕೊಳ್ಳಿಕ್ಕೆ ಆಗ್ತದೆ ಆದರೆ ಯಾಕೆ ಕೂಳೂರು ಸೇತುವೆಯನ್ನು ಪೂರ್ತಿ ಮಾಡಲಿಕ್ಕೆ ನಾಲ್ಕು ವರ್ಷದಲ್ಲಿ ಯಾಕೆ ಆಗಲಿಲ್ಲ ಇವರ ಒಬ್ಬ ಶಾಸಕರಾಗಿ ಇದನ್ನು ಮಾಡಲಿಕ್ಕೆ ಅಷ್ಟು ಬೇಗ ಆಗ್ತದೆ ಅದನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಪ್ರಶ್ನೆ ಯಾಕೆ ಇಲ್ಲಿ ಉದ್ಭವ ಆಯಿತು ಅಂತ ಒಬ್ಬ ವಿದ್ಯಾವಂತನಾಗಿ ಈ ಪ್ರದೇಶದ ಒಬ್ಬ ಜನಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳೆಂಟು ಮೆಡಿಕಲ್ ಕಾಲೇಜು ಮತ್ತು ಸುಮಾರು 20ಕ್ಕಿಂತ ಮೇಲೂ ಇಂಜಿನಿಯರಿಂಗ್ ಕಾಲೇಜು ಇರುವಂಥ ನಮ್ಮ ಏನು ಈ ಎರಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಊರು ಆದರೆ ಇಷ್ಟರವರೆಗೆ 5 ವರ್ಷದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಾಫ್ಟ್ವೇರ್ ಉದ್ಯಮ ಐ ಟಿ ಉದ್ಯಮ ಇಷ್ಟು ಮೇಲ್ದರ್ಜೆಗೇರಿದರು ನಮ್ಮ ಸುರತ್ಕಲ್ ಕ್ಷೇತ್ರದಲ್ಲಿ ಜಿಲ್ಲೆಗೆ ಹೇಳ್ತೇನೆ ಅದರ ಜೊತೆಯಲ್ಲಿಯೂ ನಾನು ಸುರತ್ಕಲ್ಗೆ ಹೇಗೆ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಒಬ್ಬ ವಿದ್ಯಾವಂತ ಜನಪ್ರತಿನಿಧಿ ಇರುವಂಥ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳುವಂಥ ಯಾವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಬೈಕಂಪಾಡಿ ಪ್ರದೇಶ ಇರಬಹುದು ಅಥವಾ ನಮ್ಮ ಗಂಜಿಮಠದಲ್ಲಿರುವಂಥ ಇಂಡಸ್ಟ್ರಿಯಲ್ ಪ್ರದೇಶಗಳು ತಾವು ಒಂದು ಸುತ್ತು ಹಾಕಿದರೆ ಎಷ್ಟೋ ಜಾಗಗಳು ಎಕರೆಗಟ್ಟಲೆ ಜಾಗ ಖಾಲಿ ಬಿದ್ದು ಬಂಜರು ಬಿದ್ದಿದೆ ಏನು ಸರ್ಕಾರ ಯಾವುದೇ ಯೋಜನೆಗೆ ಒಂದು ಇಲಾಖೆಗೆ ಅಥವಾ ಒಬ್ಬ ಸಂಬಂಧಪಟ್ಟ ಮನುಷ್ಯನಿಗೆ ಅದನ್ನು ಕೊಟ್ಟಿದ್ದರೆ ಕಂಪನಿ ಕೊಟ್ಟಿದ್ದರೆ ಸರ್ಕಾರದಲ್ಲಿ ಕೆಲವು ಕಂಡೀಷನ್ಗಳು ಇರ್ತದೆ ಏನಂತ ಹೇಳಿದರೆ ಇಷ್ಟು ಸಮಯದವರೆಗೆ ಖಾಲಿ ಇಟ್ಟರೆ ಅದನ್ನು ವಿನಿಯೋಗ ಮಾಡದಿದ್ದರೆ ಸರ್ಕಾರ ಯಾವಾಗಲೂ ಹಿಂಬಡೆಯಬಹುದು ಯಾಕೆ ಐ ಟಿ ಪಾರ್ಕ್ ಅಥವಾ ಇನ್ನಿತರ ಯಾವುದೇ ಉದ್ಯಮ ಕ್ರಿಯೇಟ್ ಆಗುವಂಥ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಈ ಹಿಂದೆ ಎಮ್ ಆರ್ ಪಿ ಎಲ್ಲಲ್ಲಿ ಏನೋ ತಮ್ಮ ಜಾಗವನ್ನು ಕಳ್ಕೊಂಡಿದ್ದಾರೆ ಜಾಗವನ್ನು ಕಳ್ಕೊಂಡವರಿಗೆ ಕೆಲವರಿಗೆ ಡಿ ದರ್ಜೆಯ ನೌಕರಿ ಸ್ಥಾನ ಅಥವಾ ಸಿ ದರ್ಜೆಯ ನೌಕರಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದರೆ ಕಳೆದ ಎರಡು ವರ್ಷದಲ್ಲಿ ಈ ಜಿಲ್ಲೆಯಿಂದ ಪ್ರಜ್ಞಾವಂತ ಯುವಕರ ಮತ್ತು ಪ್ರಜ್ಞಾವಂತ ಸಾಮಾಜಿಕ ಹೋರಾಟಗಾರರ ಹೋರಾಟ ನಡೆಯಿತು ತಾವು ಪತ್ರಿಕಾ ಪ್ರತಿನಿಧಿಗಳು ಮಾಧ್ಯಮ ಪ್ರತಿನಿಧಿಗಳು ಅದನ್ನು ಬಿತ್ತರಿಸಿದ್ದೀರಿ ಆ ಹೋರಾಟಕ್ಕೆ ಪ್ರತಿರೂಪವಾಗಿ ಎಮ್ ಆರ್ ಪಿ ಎಲ್ನ ಎಮ್ ಡಿ ಅವರು ಒಂದು ಮಾತನ್ನು ಮರುದಿವಸ ಪತ್ರಿಕೆಯಲ್ಲಿ ಕೊಟ್ಟರು ಬೆಂಗಳೂರಿಂದ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು ನಮ್ಮ ಬೇಡಿಕೆ ಏನಿತ್ತು ಅಂತ ಹೇಳಿದರೆ ಈ ಶಾಸಕರುಗಳಲ್ಲಿ ನಮ್ಮಲ್ಲಿರುವಂಥ ಎಮ್ ಆರ್ ಪಿ ಎಲ್ ಯಾವುದೇ ನೋಡಿ ನಾನು ಒಂದು ಹೇಳ್ತೀನಿ ಗುಜರಾತ್ ಮತ್ತು ಮೆಡ್ರಾಸ್ ನಾನು ಎರಡು ರಾಜ್ಯವನ್ನು ತಮಗೆ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಎರಡು ರಾಜ್ಯಗಳಲ್ಲಿ ಒಂದು ಕಡೆಗಳಲ್ಲಿ ಎ ವರ್ಗದ ಇದನ್ನು ನೌಕರರನ್ನು ಬಿಟ್ಟು ಉಳಿದ ಬಿ ಸಿ ಡಿ ಈ ನೌಕರರು 100% ಅವರು ಆ ರಾಜ್ಯದವರಾಗಿರಬೇಕು ಅಂತ ಕಾನೂನು ಮಾಡಿದ್ದಾರೆ ಇನ್ನೊಂದು ಕಡೆಗಳಲ್ಲಿ ಗುಜರಾತಲ್ಲಿ 80% ಆ ರಾಜ್ಯದ ಮಕ್ಕಳಿಗೆ ಅಥವಾ ವಿದ್ಯಾವಂತರಿಗೆ ಕೆಲಸ ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಹೋರಾಟ ಮಾಡಿ ಏನು ಎಮ್ ಆರ್ ಪಿ ಎಲ್ನ ಎಮ್ ಡಿ ಏನು ನೀವು ಶಾಸನಸಭೆಯಲ್ಲಿ ಕಾನೂನು ಮಾಡ್ತಿರೋ ಆ ಕಾನೂನನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳಿದರೂ ಸಹ ಇಷ್ಟವರೆಗೆ 2 ವರ್ಷದ ಅವಧಿಯಲ್ಲಿ ವಿಧಾನಸಭೆಯಲ್ಲಿ ಚಕಾರವನ್ನು ಎತ್ತಲಿಲ್ಲ
ಆ ರಾಜ್ಯದಲ್ಲಿ ಇರುವ ಜನಪ್ರತಿನಿಧಿಗಳಿಗೂ ನಮ್ಮ ಜನಪ್ರತಿಗೆ ಇರುವ ವ್ಯತ್ಯಾಸವನ್ನು ಇಲ್ಲಿ ಉಲ್ಲೇಖ ಮಾಡುತ್ತಾ ಇದ್ದೇನೆ ನಮ್ಮ ಯುವಕರಿಗೆ ಉದ್ಯೋಗ ಆಗಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ನಮ್ಮ ಜಿಲ್ಲೆಗೆ ಹೆಸರು ತರಬೇಕು ಅಂತ ವಿದ್ಯಾ ಕಾಶಿ ಅಂತ ಹೇಳಿ ದೇಶದಲ್ಲಿ ದಕ್ಷಿಣ ಅವಿಭಜಿತ ದಕ್ಷಿಣದ ಜಿಲ್ಲೆ ವಿದ್ಯಾ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಸ್ಥಾನದಲ್ಲಿ ಇರುವಂತ ಇದು ಇಂತ ಜಿಲ್ಲೆಗಳಲ್ಲಿ ವಿದ್ಯಾವಂತರಿರುವ ಜಿಲ್ಲೆಗಳಲ್ಲಿ ನಾವು ಜನರ ಮನಸ್ಸನ್ನು ಕದಡುವಂತ ಜನರ ಮನಸ್ಸಿನಲ್ಲಿ ನಾವು ಆಟ ಆಡುವಂತ ಭಾವನೆಗಳನ್ನು ಕ್ರಿಯೇಟ್ ಮಾಡ್ತೇವಲ್ಲ ಇದು ಎಷ್ಟು ಸಮಯದವರೆಗೆ ಎಷ್ಟು ಹೊತ್ತಿನವರೆಗೆ ಅಂತ ಇದು ಶಾಶ್ವತವಾಗಿ ಎಂದೂ ಇರಲಿಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ಮತ್ತು ಇಲ್ಲಿ ಅನೇಕ ಯುವಕರು ಕೆಲಸ ಇಲ್ಲಿಂದ ದೂರಕ್ಕೆ ಹೋಗ್ತಾರೆ ನಿಜವಾಗಲೂ ತಮ್ಮಲ್ಲಿ ಇರುವಂತ ತಮ್ಮ ಅಣ್ಣ ತಮ್ಮಂದಿರು ಇರಬಹುದು ಅಥವಾ ತಮ್ಮ ಸಂಬಂಧಿಕರು ಇರಬಹುದು ನಮ್ಮಲ್ಲಿ ಎಲ್ಲವೂ ಇದ್ದು ಹೆತ್ತವರ ನೋವನ್ನು ಅಳಲನ್ನು ಕೇಳುವಂತ ಒಂದು ಶೇಕಡ ಒಂದು 5 ರಷ್ಟು ನಾನು ಶೇಕಡ 100 ರಷ್ಟು ಒಮ್ಮೆಲೆ ಮಾಡಲಿಕ್ಕೆ ಆಗುವುದಿಲ್ಲ ಯಾವಾದರೂ ಒಂದು ಐಟಿ ಕಂಪನಿ ಬಂದಿದ್ರೆ ಮುಂದಿನ ದಿನದಲ್ಲಿ ಅದನ್ನು ಜಾಸ್ತಿ ಮಾಡಬಹುದು ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅದೇ ರೀತಿಯಲ್ಲಿ ಮಂಗಳೂರು ಮಹಾನಗರಪಾಲಿಕೆಯ ಇದರ ವಿಸ್ತಾರವಾದಂತ ಇದನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸಂಬಂಧಪಟ್ಟಂತ ಇಲ್ಲಿ ನಿಜವಾಗಿ ಸ್ಪೋಕ್ಸ್ ಪರ್ಸನ್ ಇಲ್ಲಿ ಇದ್ದಾರೆ ಅವರು ಡಿಟೇಲ್ ಆಗಿ ತಮಗೆ ಇರ್ತಾರೆ ಮಂಗಳೂರು ಮಹಾನಗರಪಾಲಿಕೆಯ ಅವಧಿಯಲ್ಲಿ ಕೊರೋನಾ ಬಂದು ತತ್ತರಿಸಿ ನೋವನ್ನು ಅನುಭವಿಸಿರುವಂತ ಸಂದರ್ಭ ನಮಗೂ ಗೊತ್ತು ಶಾಸಕರಿಗೂ ಗೊತ್ತು ಸಂಸದರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ತಮಗೂ ಗೊತ್ತು ಆದರೂ 3 ವರ್ಷದ ಅವಧಿಯಲ್ಲಿ ಜನರ ಆದಾಯದಲ್ಲಿ ಏರಿಳಿತ ಆಗ್ತಾ ಬಂದು ನೋವನ್ನು ಅನುಭವಿಸಿದ ಸಂದರ್ಭದಲ್ಲಿ ತಕ್ಷಣವಾಗಿ ಕಾನೂನಲ್ಲಿದೆ 3 ವರ್ಷಕ್ಕೆ ಒಮ್ಮೆ ತೆರಿಗೆಯನ್ನು ಏರಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ತೆರಿಗೆಯನ್ನು ಏರಿಸಿದ್ದಾರೆ ನೀರಿನ ಕರವನ್ನು ಏರಿಸಿದ್ದಾರೆ ಅದರ ಜೊತೆಯಲ್ಲಿ ನಾಟಕೀಯವಾಗಿ ಅದನ್ನು ನಾವು ಕಡಿಮೆ ಮಾಡುತ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತೇವೆ ಯಾವುದೇ ಸರ್ಕಾರದ ಸುತ್ತಲೇ ಬರಲಿಲ್ಲ ಇದರ ಜೊತೆಯಲ್ಲಿ ಮಂಗಳೂರು ಮಹಾನಗರಪಾಲಿಕೆ ಇತ್ತೀಚಿನ ದಿನಗಳಲ್ಲಿ ತಾವು ಒಂದು ಮಾತನ್ನು ನೀವು ನೋಡ್ತಾ ಇರಬಹುದು ಏನು ಅಂತ ಹೇಳಿದ್ರೆ ನೀರಿನ ಕೊರತೆ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಇರುವಾಗ ಸುಮಾರು 70 ಕೋಟಿ ಅನುದಾನದಲ್ಲಿ ಹೊಸ ಡ್ಯಾಮ್ ನ ನಿರ್ಮಾಣ ಆಯಿತು ಹೊಸ ಡ್ಯಾಮ್ ನ ನಿರ್ಮಾಣ ಆಗಿ ನಾನು ಮಾರ್ಚ್ 25ನೇ ತಾರೀಕಿಗೆ ಮಂಗಳೂರು ಮಹಾನಗರಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೆ ಮಾತು ಒಂದು ಫೋನ್ ಮಾಡಿದೆ ಪೇಪರಲ್ಲಿ ನೀರಿನ ಕೊರತೆ ಇದೆ ಅಂತ ನಾನು ಆಡಳಿತ ವೈಫಲ್ಯವನ್ನು ಶಾಸಕರುಗಳ ಜವಾಬ್ದಾರಿ ಮಹಾನಗರಪಾಲಿಕೆಯ ಆಡಳಿತದಲ್ಲಿರುವಂತ ಪಕ್ಷದ ಜವಾಬ್ದಾರಿ ನಾನು ಕೇಳಿದೆ ಎಎಂ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಅಂತ ಕೇಳಿದೆ ಅದಕ್ಕೆ ಡ್ಯಾಮ್ ಫುಲ್ ಇದೆ ಅಂತ ಹೇಳಿದೆ ಎಂಆರ್ ಡ್ಯಾಮ್ ಗೆ ಡಿಸೆಂಬರ್ ವರೆಗೆ ಖರ್ಚು ಮಾಡುವಂತ ಅವರಿಗೆ ಏನು ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಧಿಕಾರ ಇದೆ ಅದನಂತರ ಮಂಗಳೂರು ಮಹಾನಗರಪಾಲಿಕೆ ಜಿಲ್ಲಾಧಿಕಾರಿಗಳ ಮುಖೇನ ಯಾವಾಗ ನೀರು ಬಿಡಬೇಕು ಅಂತ ಹೇಳುವಾಗ ಆವಾಗ ನೀರು ಬಿಡಬೇಕು ಆದರೆ ತಕ್ಷಣ 10 ದಿನದಲ್ಲಿ ನೀರು ಎಎಂಆರ್ ಅಲ್ಲೂ ಇಲ್ಲ ನಗರಪಾಲಿಕೆಯ ಡ್ಯಾಮ್ ಅಲ್ಲಿ ಕಡಿಮೆ ಇದೆ ರೇಷನ್ ಮಾಡಬೇಕಾಗ್ತದೆ ಅಂತ ಹೇಳುವಂತ ಪ್ರಶ್ನೆ ಬಂತು ಇದು ನಾನು ನೇರವಾಗಿ ಹೇಳಲಿಕ್ಕೆ ಇದ್ದೀನಿ ಆಡಳಿತ ವೈಫಲ್ಯ ಅಂತ 14 ಮೀಟರ್ ಇದ್ದದ್ದು 11 ಮೀಟರ್ ಇದ್ದ ನೀರು ಏಕಾಏಕಿಯಾಗಿ ಒಂದು ವಾರದ ಒಳಗೆ ಅದು ಡ್ಯಾಮ್ ಖಾಲಿಯಾಗಿದೆ ಅಂತ ಹೇಳುವಾಗ ಯಾಕೆ ಹಾಗೆ ಆಯಿತು ನೀರು ಕೊಡುವಾಗ ಒಂದನೇ ಮೊದಲ ಆದ್ಯತೆ ಸಾರ್ವಜನಿಕರಿಗೆ ಮನೆಗೆ ನೀರು ಕೊಡುವಂಥದ್ದು ನಗರಪಾಲಿಕೆಯದು ಅದು ಆದಾಯಕ್ಕಿರುವಂಥ ವ್ಯವಸ್ಥೆ ಅಲ್ಲ ಇವರು ಅದನ್ನು ಆದಾಯಕ್ಕಂತ ಹೇಳಿ ಜನರಿಗೆ ಬೆಲೆ ಏರಿಕೆ ಮಾಡಿದ್ದಾರೆ ಯಾವ ಶಾಸಕರು ಇಬ್ಬರೂ ಮಾತಾಡಲಿಲ್ಲ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ ಎರಡನೇದ್ದು ಕೃಷಿಗೆ ಕೊಡಬೇಕು ಮೂರನೇದ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ ನಾಲ್ಕನೇದ್ದು ಇಂಡಸ್ಟ್ರಿಯಲ್ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನನ್ನ ಪ್ರಕಾರ ಎಎಂಆರ್ ಡ್ಯಾಮಿನ ಒಳಗಡೆ ಏನು ಮುಳುಗಡೆಯಾಗಿ ಇದೆ ಎಂಆರ್ಪಿಎಲ್ ಡ್ಯಾಮ್ ಎಂಆರ್ಪಿಎಲ್ ಡ್ಯಾಮಿನವರು ಕಮರ್ಷಿಯಲ್ ಅವರ ಆ್ಯಕ್ಟಿವಿಟೀಸ್ಗಾಗಿ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ಗಾಗಿ ಅವರು ಥ್ರೂ ಔಟ್ ಏನಿದೆ ಈ ಡ್ರೈ ಟೈಮಲ್ಲಿ ನೀರು ಕಡಿಮೆ ಇರುವ ಟೈಮಲ್ಲಿ ಅವರ ಏನು ಸ್ಟೋರೇಜ್ ಪ್ಲ್ಯಾಂಟ್ ಇದೆ ಎಂಆರ್ಪಿಎಲ್ ಅದಕ್ಕೆ ಪಂಪ್ ಮಾಡ್ತಾರೆ ಈಗ ಸಾರ್ವಜನಿಕರಿಗೆ ಕೊರತೆ ಇದೆ ರೇಷನ್ ಮಾಡುವ ಸಂದರ್ಭ ಇದೆ ಅಂತ ಇದೆಲ್ಲ ಆಡಳಿತ ವೈಫಲ್ಯ ಯಜಮಾನ ಸ್ಥಾನದಲ್ಲಿ ಕೂತು ನಗರಪಾಲಿಕೆಯ ಮೇಯರ್ ಇರಬಹುದು ಅಥವಾ ಶಾಸಕರುಗಳು ಇರಬಹುದು ಅದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಿತ್ತು ಈ ಎಲ್ಲ ವೈಫಲ್ಯಗಳನ್ನು ನಾವು ಬೊಟ್ಟು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಸಮರ್ಥ ಅಭ್ಯರ್ಥಿ ಒಬ್ಬ ವಿದ್ಯಾವಂತ ಅದಕ್ಕಿಂತ ಮಿಗಿಲಾಗಿ ನಾನು ಹೇಳಬೇಕಾದ್ರೆ
ಅವನ ಬಾಲಕನಾಗಿ ಅವ ಏನು ಎನ್ಎಸ್ವಿ ಇಲ್ಲಿ ಪ್ರಾರಂಭ ಆಯ್ತು ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಬಂದ ಸಂದರ್ಭದಲ್ಲಿ ಅವ ಎನ್ಎಸ್ವಿ ಅಲ್ಲಿ ಇದ್ದ 1997 ಅಲ್ಲಿ ಮೊದಲ ಬಾರಿಗೆ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಆಯ್ಕೆ ಆಗಿ ಬಂದಾಗ ಎನ್ಎಸ್ವಿ ಅಲ್ಲಿ ಇದ್ದಂತ ಹುಡುಗ ಪಕ್ಷದಲ್ಲಿ ಹೊಸಬ ಅಲ್ಲ ಹೊಸ ಮುಖ ಅಲ್ಲ ಅವ ಏನು ಅಂತ ಹೇಳಿದ್ರೆ ರಾಜಕೀಯದ ಜೊತೆಯಲ್ಲಿ ಫೋಟೋ ಎಲ್ಲರದು ಬರುವುದಿಲ್ಲ ಒಂದು 6 ತಿಂಗಳದು ಫೋಟೋ ಕೇಳಿದ್ರೆ ನಂದು ಬರುವುದಿಲ್ಲ ಫೋಟೋದಲ್ಲಿ ಇರುವವರು ಕೆಲವರು ಇಲ್ಲದವರು ಕೆಲವರು ಇಂದಿನಿಂದ ಕೆಲಸ ಮಾಡಿದವ ರಾಷ್ಟ್ರೀಯ ಕಾರ್ಯದರ್ಶಿಯವರಿಗೆ ಆದವ ಎಲ್ಲಕ್ಕಿಂತ ಮಿದಿಲಾಗಿ ಒಬ್ಬ ಸಮಾಜ ಸೇವಕ ಒಬ್ಬ ಹೃದಯವಂತ ಅಂತ ನಾನು ಹೇಳಲಿಕ್ಕೆ ಇಚ್ಚಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸಮಾಜ ಸೇವೆಯಲ್ಲಿ ನಾವು ಸತ್ತೊಡಗಿಸಿಕೊಂಡವ ಒಬ್ಬ ವಿದ್ಯಾವಂತ ಒಳ್ಳೆ ಮನಸಿರುವಾಗ ಅವ ಸಮಾಜ ಸೇವೆ ಮಾಡಬೇಕು ಅಂತ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದಾನೆ ಕಾಂಗ್ರೆಸ್ ಪಕ್ಷ ಅವ ಸಮರ್ಥವಾಗಿ ಇದ್ದಾನೆ ಅಂತ ಹೇಳುವ ದೃಷ್ಟಿಯಲ್ಲಿ ಅವನನ್ನು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದೆ ಆದ್ರಿಂದ ನಾನು ಜನರಲ್ಲಿ ವಿಜ್ಞಾಪನೆ ಮಾಡುವುದು ಒಂದೇ ಈ ಮಂಗಳೂರು ಉತ್ತರ ವಿಧಾನಸಭಾ 2202 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜ್ಞಾವಂತ ನಾಗರಿಕರಾದಂತ ಸಾಮರಸ್ಯದಿಂದ ಬದುಕಿ ನಾವು ಅನೇಕ ವರ್ಷಗಳ ಕಾಲ ಇತಿಹಾಸ ನಿರ್ಮಿಸಿದಂತ ಈ ಏನು ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಅನೇಕ ಜನರು ಶಾಸಕರಾಗಿದ್ದರು ಮಿನಿಸ್ಟರ್ ಆಗಿದ್ದರು ಒಮ್ಮೆ ಬಂದರು ಒಮ್ಮೆ ಹೋದರು ಆದರೂ ಸಹ ಇಲ್ಲಿ ಸಾಮರಸ್ಯ ಕದಡುವಂತ ವ್ಯವಸ್ಥೆ ಯಾವತ್ತೂ ಆಗುವುದಿಲ್ಲ ಇದು ಆಗಲೂಬಾರದು ಇದು ನಾನು ಒಂದು ಹೇಳ್ತೇನೆ ಶಾಸಕರುಗಳು ಒಂದು ನಮ್ಮತ್ರ ಕೇಳುವುದು ಬೇಡ ಈ ವಿಷಯವನ್ನು ದಕ್ಷಿಣದ ಜಿಲ್ಲೆಯಲ್ಲಿ ಇರುವಂತ ಮೆಡಿಕಲ್ ಕಾಲೇಜ್ ವಿದ್ಯಾ ಸಂಸ್ಥೆ ಇರುವಂತ ಇಂಜಿನಿಯರಿಂಗ್ ಕಾಲೇಜ್ ಇರುವಂತ ಅದರ ಎಂಡಿ ಅವರು ಏನಿದ್ದಾರೆ ಅವರತ್ರ ಕೇಳಬೇಕು ನಮ್ಮ ಜಿಲ್ಲೆಯಲ್ಲಿ ಏನು ದ್ವೇಷದ ವಾತಾವರಣ ನಿರ್ಮಾಣ ಮಾಡಿದ್ರೆ ಅನ್ಯ ರಾಜ್ಯಗಳಿಂದ ದೇಶದಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ ಯಾವುದೇ ಹೆತ್ತವರು ನೋವು ಉಣ್ಣುವ ಜಾಗಕ್ಕೆ ತಮ್ಮ ಮಕ್ಕಳನ್ನು ಕಳಿಸಲಿಕ್ಕೆ ತಾವಾದರೂ ಸರಿ ನಾನಾದರೂ ಸರಿ ನಾವು ಕಳಿಸಲಿಕ್ಕೆ ಸರಿಯಿಲ್ಲ ಆದ್ರಿಂದ ನಾವು ಇನ್ನೊಬ್ಬರನ್ನು ದೇಶಿಸುವ ಬದಲು ಇನ್ನೊಬ್ಬರನ್ನು ಹೀಯಾಳಿಸುವ ಬದಲು ಮೊನ್ನೆ ಒಂದು ಸ್ಪೀಚ್ ಅಲ್ಲಿ ಇಲ್ಲಿ ಬಾವಲಿ ಅಂತೆಲ್ಲ ಹೇಳಿದರು ಇದೆಲ್ಲ ನಮ್ಮಂತ ರಾಜಕೀಯದವರಿಗೆ ವೈಯಕ್ತಿಕ ತೇಜೋವಧೆ ಮಾಡುವಂತ ಶೋಭೆ ಅಲ್ಲ ಅದನ್ನು ನಾನು ನನ್ನ ಬಾಯಿಂದ ಹೇಳಲಿಕ್ಕೂ ತಯಾರಿಲ್ಲ ಬಾಯಿದೆ ಅಂತ ಏನನ್ನೂ ಮಾತಾಡಿಕೊಂಡು ಏನು ನಾವು ಸತ್ಯ ಹೇಳ್ತೇನೆ ನಿಜವಾಗಲೂ ನಾವು ಹೇಳ್ತೇವೆ ನಮ್ಮ ಕಾಂಗ್ರೆಸ್ ಅಲ್ಲಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಸಮಾಜ ಘಾತುಕ ಶಕ್ತಿ ಯಾರನ್ನು ಮಾಡ್ತಾರೋ ಅವರನ್ನು ನಾವು ಹೊರಗಿಟ್ಟು ರಾಜಕೀಯ ಮಾಡೋದು ಅದು ಯಾವ ಧರ್ಮ ಜಾತಿ ಅಂತ ನಾವಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದೇ ಇಲ್ಲ ಒಳ್ಳೆಯವರನ್ನು ನಾವು ಸ್ವೀಕಾರ ಮಾಡೋಣ ಕೆಟ್ಟವರನ್ನು ದ್ವೇಷಿಸೋಣ ಅದೇಂತ ಹೇಳಿ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ನಾವು ಅವರು ಎಲ್ಲರೂ ಸರಿಯಿಲ್ಲ ಅಂತ ಹೇಳುವಂಥ ಮಾತನ್ನು ಯಾವತ್ತೂ ಮಾಡೋದಿಲ್ಲ ಮತ್ತು ಸರ್ಕಾರ ಯಾವುದೇ ಕಾನೂನು ಮಾಡಿದರೂ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಅಡಿಯಲ್ಲೇ ಬದುಕಿದ್ದು ಸಂವಿಧಾನದ ಅಡಿಯಲ್ಲೇ ಇರ್ತದೆ ಮುಂದೆ ಇರ್ತದೆ ಸಾಮಾಜಿಕ ಹೋರಾಟವನ್ನು ಕಾಂಗ್ರೆಸ್ ಸದಾ ಮಾಡ್ತದೆ ಅದರಲ್ಲಿ ನಮ್ಮ ಇನಾಯತ್ ಅಲಿ ಅವರು ಸದಾ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಏನು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದ ಏನು ಪ್ರಣಾಳಿಕೆ ಇದೆ ಕಾಂಗ್ರೆಸ್ ಪಕ್ಷದ ಏನು ಉದ್ದೇಶ ಇದೆ ಅದನ್ನು ಈಡೇರಿಸುವಲ್ಲಿ ಖಂಡಿತವಾಗಲೂ ಅವರು 100ಕ್ಕೆ 100 ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಜನರ ಹತ್ರ ಕೇಳಿಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇನಾಯತ್ ಅಲಿ ಅವರನ್ನು ಅತ್ಯಧಿಕ ಮತಗಳಲ್ಲಿ ಗೆಲ್ಲಿಸುವ ಮೂಲಕ ಒಬ್ಬ ಒಳ್ಳೆಯ ಜನಪ್ರತಿನಿಧಿಯನ್ನು ಈ ಸಮಾಜ ತೆಗೆದುಕೊಳ್ಳಬೇಕು ಮತ್ತು ಅವರಿಂದ ಈ ಸಮಾಜ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕೆಂದು ನಾನು ಜನತೆಯಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇತಿಹಾಸವನ್ನೇ ನಾವು ನಿಮಗೆ ಹೇಳಲಿಕ್ಕಿಲ್ಲ ಇತಿಹಾಸವನ್ನು ನೋಡಿದರೂ ಸಹ ಕಾಂಗ್ರೆಸ್ ಮತ್ತು BJP ಇಲ್ಲಿ ಜನಪ್ರತಿನಿಧಿಗಳಾದದ್ದು ಈ ನೀವು 50ನೇ ಇಸವಿ 60ನೇ ಇಸವಿಗೆ ಹೋದರೆ ಸ್ವಲ್ಪ ವ್ಯತ್ಯಾಸಗಳು ಸೋಷಲಿಸ್ಟ್ ಅದೆಲ್ಲ ಇದ್ದಿರ್ಬೋದು ವಾರ್ಡ್ ವಿಂಗಡಣೆ ಬೇರೆ ಬೇರೆ ಇತ್ತು ಇಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು BJP ಈ ಹಿಂದಿನ ನೋಡಿ ನಾನು ಒಂದು ಮಾತನ್ನು ಹೇಳ್ತೇನೆ ಈ ಹಿಂದಿನ ಶಾಸಕರಾಗಿದ್ದವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಇವತ್ತು JDS ಅಲ್ಲಿ ನಿಂತಿರ್ಬೋದು ಆದರೆ ಅವರು ಒಂದು ಅರ್ಥ ಮಾಡಿಕೊಳ್ಳಬೇಕಿತ್ತು ನನಗಿಂತ ಹಿಂದೆ ಈ ಕ್ಷೇತ್ರದವನ್ನು ಯಾರು ಪ್ರತಿನಿಧಿಸಿದ್ದರು ಅಂತ ಸನ್ಮಾನ್ಯ ವಿಜಯಕುಮಾರ್ ಶೆಟ್ಟಿ ಅವರ ಜೊತೆಯಲ್ಲಿ ಇದ್ದುಕೊಂಡು ಅನೇಕ ವರ್ಷಗಳ ಕಾಲ ಒಂದು ಸಮಾಜ ಬಂಟ ಸಮಾಜ ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಆದರೂ ಸಹ ಏನು ಪಕ್ಷದ ಹಿರಿಯವರ ಒತ್ತಡಕ್ಕೆ ಏನು ಜನಾರ್ದನ ಪೂಜಾರಿ ಅವರು ಆಸ್ಕರ್ ಫರ್ನಾಂಡಿಸ್ ಅವರು AK ಆಂಟನಿ ಅವರು ವೀರಪ್ಪ ಮೊಯ್ಲಿ ಅವರು ಅವರು ಹೇಳಿ ವಿಜಯಕುಮಾರ್ ಶೆಟ್ಟಿ ಅವರ ಹತ್ರ ನೋಡಿ ಮೊಯ್ದಿನ್ ಬಾವ ಅಂತ ಒಬ್ಬರಿಗೆ ಹೊಸಬರಿಗೆ ಕೊಟ್ಟಿದ್ದೇವೆ
ಅವರಿಗೆ ನೀವು ಬೆಂಬಲ ಮಾಡಬೇಕು ಅಂತ ಹೇಳಿ ಮನಪೂರ್ವಕವಾಗಿ ನಾವೆಲ್ಲರೂ ಮನಪೂರ್ವಕವಾಗಿ ಕೆಲಸ ಮಾಡಿ ನಾವು ಒಂದು ಅವಧಿಯಲ್ಲಿ ಸೋತರು ಇನ್ನೊಂದು ಅವಧಿಯಲ್ಲಿ ಗೆಲ್ಲಿಸುವ ಹಾಗೆ ಮಾಡಿದೆ ಆದರೆ ಅವರು ಏನು ಅಂತಿಲ್ಲ ಮೊನ್ನೆಯ ಟಿಕೆಟ್ ಕೊಡುವ ಮೊದಲನೇ ದಿನದವರೆಗೆ ನಾವೆಲ್ಲರೂ ಒಂದು ಯಾರಿಗೂ ಕೊಟ್ಟು ನಾವು ಪಕ್ಷವನ್ನು ಗೆಲ್ಲಿಸುತ್ತೇವೆ ಅಂತ ಹೇಳುವವರು ತಕ್ಷಣವನ್ನು ಪೂರ್ವ ಯೋಜಿತವಾಗಿ ನಿರ್ಮಾಣ ನಿಧಾನ ಅವರು ಡಿಸೈಡ್ ಮಾಡಿದ್ದಾರೆ ಆದ್ರಿಂದ ಅವರು ತಕ್ಷಣ ನಿಲ್ಲಕ್ಕೆ ಸಾಧ್ಯ ಇದೆ ಇಲ್ಲದ್ರೆ ಬಿ ಫಾರ್ಮ್ ಸಿಗಬೇಕು ಪಕ್ಷಕ್ಕೆ ಸೇರಬೇಕು ಒಂದು 24 ಗಂಟೆಯಲ್ಲಿ ಆಗುವಂತ ವ್ಯವಸ್ಥೆ ಅಲ್ಲ ಅವರು ಮಾಡಿದ್ದು ನಾನು ಹೇಳಿದರೆ ಪಕ್ಷ ಶಾಸಕನಾಗಿ ಮಾಡಿದೆ ಪಕ್ಷದ ಕಾರ್ಯಕರ್ತರು ಪಕ್ಷದ ಯಾರು ಅಭ್ಯರ್ಥಿ ಇದ್ದರೆ ಅವರಿಗೆ ನಾವು ಕೆಲಸ ಮಾಡಲಿಕ್ಕೆ ಬದ್ಧರಾಗಿದ್ದೆ ಅದನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ಇಲ್ಲಿ ರಾಜಕೀಯದಲ್ಲಿ ಯಾವುದೇ ಇಲ್ಲ ಒಬ್ಬ ಪಕ್ಷದ ಅಡಿಯಲ್ಲಿ ಗೆಲ್ಲುವುದು ಪಕ್ಷದ ಅಡಿಯಲ್ಲಿ ಗುತ್ತು ಪಕ್ಷದ ಅಡಿಯಲ್ಲಿ ಶಾಸಕನ ಕೆಲಸವನ್ನು ಮಾಡುವ ಜವಾಬ್ದಾರಿ ನಗರಪಾಲಿಕೆಯ ಏನು ಅಹವಾಲು ಇದೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಏನು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅನುದಾನ ಕೊಟ್ಟದ್ದು ಅದನ್ನು ಮಾಡಿಕೊಂಡು ನಾನು ಮಾಡಿದೆ ಅಂತ ಹೇಳಿದರೆ ನಾನು ಅಂತ ಹೇಳುವ ಪದ ಎಲ್ಲಿ ಬರ್ತದೆ ಅಂತ ಹೇಳಿದರೆ ನಾನು ನನ್ನ ಜಾಗದಲ್ಲಿ ಸ್ವಂತ ಮಾಲ್ ಕಟ್ಟಿದರೆ ಅದು ನನ್ನದು ಅದರಲ್ಲಿ ಯಾರು ಕೇಳಲಿಕ್ಕೆ ಬರುವುದಿಲ್ಲ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರಿಗಾಗಿ ಮಾಡುವ ಸರ್ಕಾರದ ಏನು ಕಾರ್ಯಕ್ರಮ ಸರ್ಕಾರದ ಏನು ಮಾರ್ಕೆಟ್ ಇರಬಹುದು ಅದು ನಾನು ಅಂತ ಹೇಳುವಂಥ ಪದವನ್ನು ಯಾರು ಬಳಸಿದರೂ ಅದು ಔಚಿತ್ಯ ಅಲ್ಲ ಅಂತ ನಾನು ಅನಿಸಿ ಅದು ಈ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಅವರು ಅಂತಲ್ಲ ಪಕ್ಷೇತರ ಅಭ್ಯರ್ಥಿಯವರು ಕೇಳಿದರೆ ಹೇಳ್ತಾರೆ ಪಕ್ಷೇತರ ಅಭ್ಯರ್ಥಿ ಕೇಳಿದರೆ ನನಗೆ ಮತ್ತು ಕಾಂಗ್ರೆಸ್ಗೆ ಅಥವಾ ನನಗೆ ಮತ್ತು ಬಿಜೆಪಿಗೆ ನನಗೆ ಮತ್ತು JDSಗೆ ಆ ಕ್ಷೇತ್ರದ ಯಾರು ಪ್ರಬಲರಿದ್ದಾರೆ ಅವರಿಗೆ ಫೈಟ್ ಇದೆ ಮತ್ತು ಬೇರೆ ಪಾರ್ಟಿಗಳು ಏನೂ ಇಲ್ಲ ಅಂತ ಅದು ಪ್ರಾದೇಶಿಕ ಪಕ್ಷ ನಾನು ಅವರನ್ನು ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಅವರು ನಿಂತರೆ ನನ್ನ ಅವರ ಕೆಲಸಕ್ಕೆ ಅವರ ಪಕ್ಷದ ಕೆಲಸಕ್ಕೆ ಮತ ಕೇಳಿ ಅದನ್ನು ಬಿಟ್ಟು ಕಾಂಗ್ರೆಸ್ ಸೋಲಬೇಕು ಅಂತ ಹೇಳುವಂಥ ಒಂದೇ ಉದ್ದೇಶವನ್ನು ಇಟ್ಕೊಂಡು ಅವರು ಹೋಗುವುದಾದ್ರೆ ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತೂ ಬೆಲೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದು ಹೌದು ಇಲ್ಲ ನೋಡಿ 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 ನಾವು ಕೆಲವು ವಿಷಯವನ್ನು ಹೇಳಬೇಕು ಕೆಲವು ವಿಷಯವನ್ನು ಉದ್ದೇಶ ಅಂದರೆ ಮೊನ್ನೆ ಒಂದು ಸ್ಪೀಚಲ್ಲಿ ನಾನು ನೋಡಿದೆ ಬಾವಲಿ ಅಂತ ಭಾವ ಮತ್ತು ಇಲ್ಲಿ ಅಲ್ಲಿ ಆ ವರ್ಲ್ಡ್ ನಮ್ಮಂಥ ಒಬ್ಬ ವಿದ್ಯಾವಂತರಾಗಿ ಅವರಿಗೆ ಶೋಭೆ ಅಲ್ಲ ಒಬ್ಬರು ಕಾಮನ್ ಮ್ಯಾನ್ ಹೇಳಿದರೆ ಅದನ್ನು ಶೋಭೆ ಹೇಳ್ಬೋದು ಅವರಂಥ ವಿದ್ಯಾವಂತರು ಆ ಮಾತನ್ನು ಹೇಳಬಾರ್ದು ನಾವು ಗೌರವ ಕೊಡ್ತೇವೆ ಅವರಿಗೆ ಅವರು ನೋಡಿ ಡಾಕ್ಟ್ರ್ ಅದರ ಜೊತೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಅವರು ಪ್ರಾಂಶುಪಾಲರ್ ಆಗಿದ್ದವರು ಅವರಿಗೆ ಈ ವಿದ್ಯಾವಂತ ಯುವಕರನ್ನು ಒಂದು ವೇ ಒಂದು ಸರಿಯಾದ ದಾರಿಗೆ ಮುಟ್ಟಿಸುವಲ್ಲಿ ಅವರಿಗೆ ಜವಾಬ್ದಾರಿ ಇದೆ ಅವರೊಬ್ಬರು ರೋಲ್ ಮಾಡೆಲ್ ಶಾಸಕರಾಗಿದ್ದುಕೊಂಡು ರೋಲ್ ಮಾಡೆಲ್ ಅವರು ಸಮಾಜವನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಕೊಂಡು ಹೋಗಬೇಕಾದ ಅವರ ಧರ್ಮ ರಾಜಧರ್ಮ ಹೇಳುವುದು ಅದನ್ನೇ ಬೇರೆಲ್ಲ ನಾವು ಯಾರ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದು ನಾವು ಈ ಸಮಾಜ 50 ವರ್ಷದ ಹಿಂದಿನ ಇತಿಹಾಸವನ್ನು ನೋಡಿದರೆ ನಮ್ಮಲ್ಲಿ ದ್ವೇಷ ಇತ್ತ ನಮ್ಮ ಹತ್ರ ಏನಿತ್ತು ನಾವೆಲ್ಲರೂ ಒಂದು ಅಂತ ಎಲ್ಲ ಭಾವನೆ ಆವಾಗಲೂ ಇತ್ತು ಏನು ಏನು ಕೊಲೆ ಮಾಡಿದವನೋ ಏನು ಗಲಭೆ ಮಾಡುವವನೋ ಅವನನ್ನು ಸಮಾಜದಿಂದ ಬಹಿಷ್ಕರಿಸಿ ಇಡ್ತಿದ್ರು ನಾವು ಇಟ್ಕೊಳ್ಳುವಲ್ಲ ಕಾಂಗ್ರೆಸ್ಸು ಬದ್ಧವಾಗಿದೆ BJPಯೂ ಸೇರಲಿ JDSಯೂ ಸೇರಲಿ ಆಗ ಸಮಾಜವನ್ನು ಹಾಳು ದಾರಿಗೆ ಕೊಂಡೋಗುವವರನ್ನು ನಾವೆಲ್ಲರೂ ಸೇರಿ ಹೊರಗಿಟ್ಟರೆ ಸಮಾಜ ತನ್ನಷ್ಟಕ್ಕೆ ಒಳ್ಳೆಯದಾಗ್ತದೆ ವಿದ್ಯಾವಂತ ಯುವಕರು ಸಮಾಜದ ಒಳ್ಳೆಯ ಸಮಾಜ ಸೇವಕರು ರಾಜಕೀಯ ಪಡಲಿಕ್ಕೆ ಇಷ್ಟಪಡ್ತಾರೆ ನೋಡಿ ನೋಡಿ ನೀವು ಮುಂದಿನ ಅದಕ್ಕೆ ನಾವು ತಕ್ಕುದಾದ ಉತ್ತರವನ್ನು ಈ ಜನತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ವ್ಯಾಪ್ತಿಯಲ್ಲಿ ದಿನನಿತ್ಯ ತಾವುಗಳು ನೋಡ್ತಾ ಇದ್ದೀನಿ ನಾನು ನನಗಿಂತಲೂ ಜಾಸ್ತಿಯಾಗಿ ಯಾವ ಕ್ಷೇತ್ರದಲ್ಲಿ ಯಾರು ಎಲ್ಲಿ ಓಡಾಡ್ತಾರೆ ಅಂತ ನಿಮಗೆ ಗೊತ್ತು ಅವರ ವೈಯಕ್ತಿಕ ಲಾಭ ಪಡೆದಂಥ ಯಾರಾದರೂ ಇದ್ದರೆ ಅವರು ಯಾಕೆ ಅಂತ ಹೇಳಿದರೆ ನನಗೆ ನನ್ನ ಮನೆಗೆ ಅಥವಾ ನನ್ನ ಸಂಸಾರಕ್ಕೆ ವೈಯಕ್ತಿಕವಾಗಿ ಮೊಯ್ದಿನ್ ಬಾವರಿಂದ ಲಾಭ ಆಗಿದೆ ಅದಕ್ಕೆ ಅಂಥವರು ಹೋಗಿರಬಹುದೇ ವಿನಃ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಇದ್ದವರು ನಾವು ಮೊಯ್ದಿನ್ ಬಾವರವರಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೇವೆ
ಪೂರ್ಣ ಪ್ರಮಾಣದಲ್ಲಿ ಅವರನ್ನು ಗೆಲ್ಲಿಸಿ ಅವರು ಶಾಸಕರಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಂದ ವೈಯಕ್ತಿಕದಿಂದಲ್ಲ ಮೊಯ್ದಿನ ಮಾವ ನಿಂತ್ರೆ ನಾವಿರಲಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾವೆಲ್ಲರೂ ಇದ್ದೆವು ವಿಜಯಕುಮಾರ್ ಶೆಟ್ಟರು ಇದ್ದರು ಈ ಹಿಂದಿನ ಇದಕ್ಕಿಂತ ಹಿಂದಿನ ಎಲ್ಲ ಶಾಸಕರುಗಳು ಅವರಿಗೆ ಬೆಂಬಲ ಇತ್ತು ಅದನ್ನ ಎಣಿಸಿಕೊಂಡು ಅವರು ಎಣಿಸಬೇಕಿತ್ತು ನಾನು ಇನೇತಾಲಿ ಅವರಿಗೆ ಬೆಂಬಲ ಮಾಡಬೇಕು ಕಾಂಗ್ರೆಸ್ ಒಂದೇ ನಮ್ಮದು ಮಂತ್ರ ಆಗಿರಬೇಕು ಅಂತ ನಿಜವಾ ನೋಡಿ ನಾನು ಒಂದು ಮಾತು ಹೇಳ್ತೀನಿ ಈ ಜಿಲ್ಲೆ ಈ ಎರಡು ಜಿಲ್ಲೆ ಎಜುಕೇಶನ್ ಅಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಒಂದು ಎರಡು ಅವಧಿಗೆ ನಾವು ವಿಷಬೀಜವನ್ನು ಯಾರ ಮನಸಿಗೆ ಹಾಕಬಹುದು ಒಂದು ಎರಡು ಅವಧಿಗೆ ದೇರ್ ಇಸ್ ಎ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ರನ್ ಆಗೋದಿಲ್ಲ ನೋವುಗಳನ್ನು ಈಗ ನಾವು ಕ್ರಿಯೇಟ್ ಮಾಡಬಹುದು ಸಮಾಜದಲ್ಲಿ ನಮ್ಮ ಸಮಾಜದ ಬೆಳವಣಿಗೆಗೆ ಒಳ್ಳೆಯದಲ್ಲ ಅಂತ ನಾನು ಹೇಳೋದು ಅವರು ಯಾರೇ ಬರಬಹುದು ಆದರೆ ಇಲ್ಲಿ ವಿದ್ಯಾವಂತರು ಒಬ್ಬನ ಚರ್ಯವನ್ನು ನೋಡ್ತಾರೆ ಒಬ್ಬ ಕ್ಯಾಂಡಿಡೇಟ್ ಯುವಕನಾಗಿದ್ದರೆ ಇನೇತಾಲಿ ಈಗ ಯುವಕರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಅದಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾಗಿ ಸಮಾಜದ ನೋವನ್ನು ಅರಿಯುವಂಥ ಒಂದು ಹೃದಯವಂತಿಕೆ ಮನುಷ್ಯನಾಗಿದ್ದಾರೆ ಅವರು ಯಾವ ಕ್ಷೇತ್ರದಲ್ಲಿ ಉದ್ದಿಮೆಯಲ್ಲಿದ್ದು ಅವರು ಏನಾಗಿರು ವ್ಯವಹಾರದಲ್ಲಿ ಉದ್ದಿಮೆಯಲ್ಲಿ ಅವ್ರ ಮೇಲೆ ಹೋಗಿರ್ಬೋದು ಆದರೆ ಸಮಾಜ ಸೇವೆ ಮಾಡುವಂಥ ಮನೋಭಾವನೆ ಇದೆಯಲ್ಲ ಅದನ್ನು ಖಂಡಿತವಾಗಲೂ ಜನರು ಗುರುತಿಸ್ತಾರೆ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಬ್ಲಾಕ್ ಅಧ್ಯಕ್ಷರು ಒಂದು ಸೆಂಟೆನ್ಸ್ ಹೇಳ್ತಾರೆ ಆತ್ಮೀಯ ಪತ್ರಕರ್ತರಲ್ಲಿ ವಿನಂತಿ ನಾಳೆ ದಿನ ರಾಜಸ್ಥಾನದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶೋಕ್ ಗೆಹ್ಲೋತ್ ಸಂಜೆ 4:30 ಗಂಟೆಗೆ ಸುರತ್ಕಲ್ ಪ್ರದೇಶಕ್ಕೆ ಬರುವವರಿದ್ದಾರೆ ಒಂದು ಕಾಲ್ನಾಡಿಗೆ ಜಾಥಾ ನಡೆದು ಆ ಬಳಿಕ ಅವರ ಚುನಾವಣಾ ಪ್ರಚಾರ ಸಭೆಯನ್ನು ಆಯೋಜಿಸಿದ್ದೇವೆ ಅಲ್ಲಿ ಅವರು ಭಾಷಣವನ್ನು ಮಾಡುವ ಮುಖೇನ ಆ ಸಭೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಒಲವಿರುವವರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿನಮ್ರ ವಿನಂತಿಯನ್ನು ಈ ಪತ್ರಿಕಾಗೋಷ್ಠಿಯ ಮುಖೇನ ಮಾಡ್ತಾ ಇದ್ದೇವೆ ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ ಏನು ಪ್ರಶ್ನೆ ಸಾಕಲ್ಲ ಮತ್ತು ಒಂದು ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಆದರೆ ಅದರ ಜೊತೆಯಲ್ಲಿ ಮುಂದಿನ ಜೊತೆ ದಿನಗಳಲ್ಲಿ ತಾವು ಅನೇಕ ಸಂದರ್ಭಗಳಲ್ಲಿ ಬ್ಯುಸಿ ಇರ್ತೀರಿ ಆದರೂ ಸಹ ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಪತ್ರಿಕಾಗೋಷ್ಠಿ ಕರೆದರೆ ತಾವೆಲ್ಲರೂ ಇದೇ ರೀತಿ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮ ಹತ್ರ ಕಳಕಳಿಯಿಂದ ಕೊಡ್ತೀವಿ